ಇಂದಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾಗಿ 14 ಸಂವತ್ಸರಗಳ ಮುಗಿದು 15ನೇ ವರ್ಷಕ್ಕೆ ಕಾಲಿಡ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ನಮ್ಮ ಪಕ್ಷದ ವತಿಯಿಂದ JDS ಪಕ್ಷದ ವತಿಯಿಂದ ಕೋದಂಡರಾಮ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಮಾಡಿಸಿ ನಂತರ ಮೆರವಣಿಗೆಯಲ್ಲಿ ಹೋಗಿ ಈ ಒಂದು ಸರ್ಕಲ್ನಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚೋದ್ರ ಮೂಲಕ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೆ. ಈ ಜಿಲ್ಲೆ ಆಗಬೇಕು ಅಂತ ಭಾಳ ದಶಕಗಳ ಕೂಗಿತ್ತು. SM ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗ ಅದಕ್ಕೂ ಮುಂಚಿನಿಂದ ನಾವು ಹೋರಾಟವನ್ನು ಮಾಡಿಕೊಂಡು ಬಂದರೂ ಕೂಡ ಯಾರೂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸ್ತಿಲ್ಲ. ಕುಮಾರಸ್ವಾಮಿ ಅವರು ಅನಿರೀಕ್ಷಿತವಾಗಿ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವ್ರನ್ನ ಭೇಟಿ ಮಾಡಿ ನಾವು ಒಂದು ಮನವಿಯನ್ನು ಕೊಟ್ಟಾಗ ಅವರು ಕೂಡಲೇ ಒಂದು ಮಾತನ್ನು ಹೇಳಿದ್ರು, ಖಂಡಿತ ಚಿಕ್ಕಬಳ್ಳಾಪುರವನ್ನು ಜಿಲ್ಲೆಯನ್ನಾಗಿ ಮಾಡ್ತೇನೆ, ನನ್ನ ಅಧಿಕಾರಾವಧಿಯಲ್ಲಿ ಅದನ್ನು ಮಾಡ್ತೇನೆ ಅಂತ ಹೇಳಿ ಜನವರಿ ಅಲ್ಲಿ ಹೇಳಿದಂಥ ಮಾತನ್ನು ಆಗಸ್ಟ್ 23ನೇ ತಾರೀಕು ಕಾರ್ಯಗತಗೊಳಿಸಿ ಈ ಜಿಲ್ಲಾಡಳಿತ ಭವನ ಮತ್ತು ಅನೇಕ ಕಚೇರಿಗಳಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಕೊಟ್ಟು ಅವರ ಅವಧಿಯಲ್ಲಿ ಹಣವನ್ನು ಕೂಡ ಮೀಸಲಿಟ್ಟು ಬಿಡುಗಡೆ ಮಾಡಿದ್ದಂಥದ್ದು ಇವತ್ತು ನಾವು ಸ್ಮರಿಸಬೇಕಾಗ್ತದೆ. ಇವತ್ತು ಚಿಕ್ಕಬಳ್ಳಾಪುರದ ಕುಡಿಯುವ ನೀರಿನ ಯೋಜನೆ ಏನಿದೆ ಜಕ್ಕಲ ಮಡುಗು, ಅದು ಕಾಂಗ್ರೆಸ್ ಸರ್ಕಾರದಲ್ಲಿ ದೊಡ್ಡಬಳ್ಳಾಪುರ ಜಕ್ಕಲ ಮಡುಗು ಯೋಜನೆ ಅಂತಾಗಿ ಹೋಗಿದ್ದು ಇಲ್ಲಿನ ತಮಗೆಲ್ಲ ಗೊತ್ತಿದೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ ನಂತರ ಅವರನ್ನು ಭೇಟಿ ಮಾಡಿ ತಿಳಿಸಿದಾಗ ಎರಡೂ ತಾಲೂಕುಗಳ ಮುಖಂಡರನ್ನ ಜನಪ್ರತಿನಿಧಿಗಳನ್ನ ಕರೆಸಿ ವಿಧಾನಸೌಧದಲ್ಲಿ ಒಂದು ಸಭೆ ಮಾಡಿ ಅವತ್ತು ಆಲಂಗೂರು ಶ್ರೀನಿವಾಸ ಅವರು ಪೌರಾಡಳಿತ ಸಚಿವರಾಗಿದ್ದರು. ಅಲ್ಲೇ ಒಂದು ತೀರ್ಮಾನವನ್ನು ಮಾಡಿದ್ರು, ಇದು ಕುಡಿಯೋ ನೀರನ್ನು ಇದು ಚಿಕ್ಕಬಳ್ಳಾಪುರಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕಾಗಿದೆ, ದೊಡ್ಡಬಳ್ಳಾಪುರಕ್ಕೆ ಕೂಡ ನೀರು ಬೇಕು ಅಂತ ಹೇಳಿ ಅವತ್ತು ಏನು ಮಾಡಿದ್ರು, 67% ನೀರು ಚಿಕ್ಕಬಳ್ಳಾಪುರಕ್ಕೆ, 33% ನೀರು ದೊಡ್ಡಬಳ್ಳಾಪುರಕ್ಕೆ ಅಂತಕ್ಕಂಥ ತೀರ್ಮಾನವನ್ನು ಮಾಡಿ 26 ಕೋಟಿ ರೂಪಾಯಿ ಅನುದಾನವನ್ನು ಕೂಡ ಅವರು ಕೊಟ್ಟು ಇವತ್ತು ನೆಮ್ಮದಿಯಾಗಿ ಚಿಕ್ಕಬಳ್ಳಾಪುರ ಜನ ನೀರು ಕುಡಿಯುವಂಥ ಪರಿಸ್ಥಿತಿ ಒದಗಿದೆ, ನೀರಿನ ಅಭಾವ ನೀಗಿದೆ. ಅದೇ ರೀತಿ UGD ಕೂಡ ಅವರ ಕೊಡುಗೆ, ಇವತ್ತು ಜಿಲ್ಲಾಡಳಿತ ಭವನ ಇರ್ಬೋದು, ಮಿನಿ ವಿಧಾನಸೌಧ ಇರ್ಬೋದು, ಈ ರೀತಿ ಅನೇಕ ಕಟ್ಟಡಗಳು, ಜಿಲ್ಲಾಸ್ಪತ್ರೆ ಇವೆಲ್ಲ ಕೂಡ ಇದಕ್ಕೆ ಕೊಟ್ಟಂಥ ಚಿಕ್ಕಬಳ್ಳಾಪುರಕ್ಕೆ ಕೊಟ್ಟಂಥ ಕೀರ್ತಿ ಸನ್ಮಾನ ಕುಮಾರಸ್ವಾಮಿಗೆ ಸಲ್ತದೆ. ಅವರು ಮೊನ್ನೆ ಮುಖ್ಯಮಂತ್ರಿಗಳಾಗಿದ್ದಂಥ ಕಾಲದಲ್ಲಿ ಕೂಡ ಈ ಜಿಲ್ಲೆಗೆ ಒಂದು ಮೊಬೈಲ್ ಬಿಡುಗಡೆಗಳ ಘಟಕವನ್ನು ಕೊಡ್ತೇನೆ ಅಂತ ಇದರಲ್ಲಿ ಹೇಳಿದರು. ನಂತರ ಬಂದಂಥ ಸರ್ಕಾರ ಅದನ್ನು ಮರೆತಿದೆ, ನಾವು ಒತ್ತಾಯ ಮಾಡ್ತೇವೆ ಕೂಡಲೇ ಏನು ಕುಮಾರಸ್ವಾಮಿಯವರು ಬಜೆಟಲ್ಲಿ ಘೋಷಣೆ ಮಾಡಿದ್ರು ಆ ಎಲ್ಲ ಕಾರ್ಯಕ್ರಮಗಳ ಅನುಷ್ಠಾನ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೇವೆ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ 6 ತಾಲೂಕುಗಳನ್ನ ಒಳಗೊಂಡಿರ್ತಕ್ಕಂಥ ಎಲ್ಲ ಜನರಿಗೆ ಹಬ್ಬದ ದಿನ ಅಂತ ನಾವು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀವಿ. ಏಕೆಂದರೆ ಆಂಧ್ರ ಬಾರ್ಡ್ರಿಂದ ಕೋಲಾರಕ್ಕೆ ಹೋಗಿ ಎಷ್ಟು ಕಷ್ಟ ನೋವುಗಳನ್ನ ಅನುಭವಿಸಿದ್ದಾರೆ ಅಂತ ಎಲ್ಲ ಜನರಿಗೆ ಗೊತ್ತಿದೆ. ಇವತ್ತು ಏನು 14 ವರ್ಷಗಳು ಮುಗಿದು, ಅಂದರೆ ವನವಾಸ ಮುಗಿದು 15 ವರ್ಷ ಕಾಲಿಟ್ಟಿದ್ದೀವಿ, ಈಗಲಾದರೂ ಜನಗಳು ಎಚ್ಚೆತ್ತುಕೊಂಡು ಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಮತ್ತು ಚಿಕ್ಕಬಳ್ಳಾಪುರದ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈಗ ತಾನೇ ತಾವು ಪ್ರಶ್ನೆ ಅಂತ ಕೇಳಿದ್ರಿ. ಅಭಿವೃದ್ಧಿ ವಿಚಾರದಲ್ಲಿ ಖಂಡಿತವಾಗಲೂ 15 ವರ್ಷದ ಅಭಿವೃದ್ಧಿನ ನಾವಂತೂ ಕಂಡಿಲ್ಲ. ಏಕೆಂದರೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆ ಕುಮಾರಣ್ಣವರ, ನಮ್ಮ ಮಾಜಿ ಮುಖ್ಯಮಂತ್ರಿಗಳ ಕುಮಾರಣ್ಣವರ ಫೋಟೋ ಇಟ್ಕೊಂಡು ಇವತ್ತು ಪೂಜೆ ಮಾಡಬೇಕು. ಅವ್ರು ಕೊಟ್ಟಿರ್ತಕ್ಕಂಥ ಏನು ಆಗ ಜಿಲ್ಲೆ ಆಯಿತು, ಎಲ್ಲ ಸರ್ಕಾರಿ ಕಚೇರಿಗಳು ಸಹ ಅವರು ಕೊಟ್ಟಿರ್ತಕ್ಕಂಥದ್ದೇ. ಯಾವುದೇ ರೀತಿಯ ಇವಾಗ ನಮಗೇನು ನಮ್ಮ ಜಿಲ್ಲೆಗೆ ಬರೀ ನಾವು ಚರಂಡಿ ಮಾಡಿಸ್ತೀವಿ, CC ರಸ್ತೆ ಮಾಡಿಸ್ತೀವಿ ಅನ್ನೋ ಅಭಿವೃದ್ಧಿ ಎಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥದ್ದು. ಈಗಾಗಲೇ ನಿರುದ್ಯೋಗ ಆಗ್ಬೋದು, ನೀರಿನ ಸಮಸ್ಯೆ ಆಗ್ಬೋದು, ಈಗ ಯಾವುದನ್ನು ಒಂದು ಇಂಡಸ್ಟ್ರಿಯಲ್ ಆಗ್ಬಿಡ್ತಕ್ಕಂಥ ಇಂಥ ಒಂದು ಕಚೇರಿಗಳನ್ನು ಕೊಟ್ಟು ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ, ಯಾಕಂದರೆ ಈಗ ವಿಶ್ವೇಶ್ವರಯ್ಯನವರು ಹುಟ್ಟಿರ್ತಕ್ಕಂಥ ಜಿಲ್ಲೆ ಮತ್ತು ನಂದಿ ಹಿಲ್ಸ್ ಇರ್ತಕ್ಕಂಥದ್ದು, ಯಾಕಂದರೆ ಇದೆಲ್ಲ ತುಂಬ ಪ್ರಸಿದ್ಧವಾಗಿರ್ತಕ್ಕಂಥ ಜಿಲ್ಲೆಯಲ್ಲಿ ಖಂಡಿತವಾಗಲೂ 14 ವರ್ಷದಿಂದ ನಾವಂತಿಗೂ ಅಭಿವೃದ್ಧಿನ ಹೇಳ್ತಾನೆ ಇದೆ ಹೊರತು ಯಾವುದೇ ರೀತಿ ಅಭಿವೃದ್ಧಿ ಕಂಡಿಲ್ಲ. ಹೆಚ್ಚಾಗಿ ಎಲ್ಲ ಪ್ರತಿನಿಧಿಗಳಿಗೆ, ಸರ್ಕಾರಿ ಅಧಿಕಾರಿಗಳಿಗೆ ನಾವು ಮನವಿ ಮಾಡ್ಕೊಂಡಿದೆ ಅಂದರೆ, ನಮ್ಮ ಕುಮಾರಣ್ಣವರು ನಮ್ಮ ಬಚ್ಚೇಗೌಡರ ನೇತೃತ್ವದಲ್ಲಿ ಏನು ಜಿಲ್ಲೆಯಾಗಿ ಘೋಷಣೆ ಮಾಡಿದ್ದಾರೆ ಆ ಘೋಷಣೆಯಾಗೆ ಇರಬಾರ್ದು. ಖಂಡಿತವಾಗ್ಲೂ ಅವ್ರು ಏನು ಘೋಷಣೆ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತ, ಆ ಜಿಲ್ಲೆಯಾಗಿ ಅಭಿವೃದ್ಧಿಯನ್ನು ಕಾಣಬೇಕು ಅನ್ನೋದೇ ನಮ್ಮ ಎಲ್ಲರ ಒಂದು ಮನವಿ. ಅದಕ್ಕೋಸ್ಕರ ಎಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜನತೆಯ ಪರವಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವ್ರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸುವಂಥ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದೀವಿ.